ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ಇವತ್ತು ನಾವು June 10, 2021 ಈ ಒಂದು ಶುಂಠಿ ಬೆಳೆ ನೋಡಕ್ ಬಂದಿದ್ದೀವಿ. ರೈತರಿಗೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳ ಬಗ್ಗೆ ಹಿಂಗೆ ಬಳಕೆ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಮಾಹಿತಿ ಕೊಟ್ಟರೆ ರೈತರು ನಂಬಕ್ ತಯಾರಿದ್ದಿಲ್ಲ. ಅಂತ ಟೈಮಲ್ಲಿ ಯಾರಿಗಾದ್ರೂ ಕೊಟ್ಟಿರೋ ಅಂತ ರೈತರಿಗೆ ನಂಬರ್ ಇದ್ರೆ ಕೊಟ್ಟರೆ ನಾವು ಮಾತಾಡಿ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ನಂಬರ್ ಕೊಟ್ಟೆ, ಅವರನ್ನು ಕೇಳೋಣ ಈಗ ರೈತರ ಒಪಿನಿಯನ್ ಏನು ಹೇಳಿದ್ರು ಅಂತ. ಸರಿ ಸರಿ ಆಯ್ತು. ನಿಮ್ಮ ಹೆಸರು? ಧರ್ಮೇಶ್ ಅಂತ ಹೇಳಿ. ಸರ್, ಈಗ ಈ ಒಂದು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ಒಬ್ಬ ರೈತರ ನಂಬರ್ ಕೊಟ್ಟಿದ್ವಿ, ನಾವು ಕೂಡ ಫೋನ್ ಮಾಡಿಲ್ಲ. ಇಲ್ಲ, ನೀವು ಫೋನ್ ಮಾಡಿ ಮೊದಲೇ ಹೇಳ್ಬಿಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ನನ್ನ ಫೋನಿಂದ ಮಾಡ್ತೀನಿ ಅಂತೇಳಿ ಮಾಡಿದ್ರಲ್ಲ. ಈಗೇನಂದ್ರೆ ಸರ್, ರೈತರು ಪರವಾಗಿಲ್ಲ, ಉತ್ತಮವಾಗಿದೆ, ಗುಣಮಟ್ಟದಲ್ಲಿ ಎಲ್ಲ ಬೆಳೆ ಬರುತ್ತೆ, ಅವ್ರು ಹೇಳೋ ರೀತಿ ಪ್ರಕಾರ ಡ್ರಂಚಿಂಗು ಸ್ಪ್ರೇ ಎಲ್ಲ ಕೊಟ್ಟರೆ ಭಾಳ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ಮತ್ತೆ ಗೊಬ್ಬರ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್, ತಿಪ್ಪೆ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಕೊಟ್ಟಿದೀವಿ ಅಂದ್ರೆ ಸರ್, ಅವರು ಏನು ಕೊಟ್ಟಿಲ್ಲ ಅಂತೆ. ಆದ್ರೆ ತುಂಬಾ ಚೆನ್ನಾಗಿ, ಏನು ಒಂದು ಕಾಳು ಗೊಬ್ಬರ, ಧನಿನ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಆಗಲಿ ಏನು ಹಾಕಿಲ್ಲ ಅವರು, ಭಾಳ ಚೆನ್ನಾಗಿದೆ ಅಂತೆ. ಇದನ್ನ ಬ್ಲೂಮು ಗ್ರೋ ಬ್ಲೂಮ್ ಅಲ್ಲ, ಪ್ರೀಮಿಯಮ್ ಗ್ರೋ ಎಲ್ಲ ಡ್ರಿಂಚಿಂಗ್ ಮಾಡಿದ್ದಾರೆ, ಭೂಮಿ ಪವರ್ ಕೊಟ್ಟಿದ್ದಾರಂತೆ. ಭಾಳ ಚೆನ್ನಾಗಿ ಇಳುವರಿ, 10 ಚೀಲಕ್ಕೆ 200 ಚೀಲ ಇಳುವರಿ ಬಂದಿದೆಯಂತೆ. ಚೀಲಕ್ಕಂದ್ರೆ 25 ಚೀಲ ಇಳುವರಿ ಬಂದಿದೆಯಂತೆ. ಓಕೆ, ಭಾಳ ಚೆನ್ನಾಗಿದೆಯಂತೆ. ಈಗ ನೀವೇನು ಯೂಸ್ ಮಾಡ್ತೀರಾ ಸರ್? ನಾವು ಯೂಸ್ ಮಾಡೋಣಂತಿದ್ದೀವಿ, ಮಾಡ್ತೀವಿ ಈಗ. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಹಾಂ, ಎಷ್ಟು ಕೆಜಿ ಹಾಕ್ಬಿಟ್ಟಿದ್ರಿ ನೀವು? 24 ಕೆಜಿ ಕೊಟ್ಟಿದ್ದ. 10 ಚೀಲಕ್ಕೆ ಅಷ್ಟೇ ಎಲ್ಲ ಅಷ್ಟೇ, ಒಂದೊಂದು ಲೀಟರ್ ಮುಗಿದೋತ. ಭಾಳ ಚಂದ ಇದ. ಭಾಳ ಚಂದ್ರೆ, ಇಳುವರಿ ಹೆಂಗ್ ಬಂತಣ? ಇಳುವರಿ ಚೀಲಕ್ಕೆ 25 ಚೀಲಕ್ಕಂಟ ಬೆಳಿಬೋದು. ಕರೆಕ್ಟ್ ಆಗಿ ಜಮೀನ ಕೆಬೆ ಭೂಮಿ ಆಗ್ಬಿಟ್ರೆ ಹೊಸ ಜಾಗ ನಿಮ್ದು? ಯಾವತ್ತು ಶುಂಠಿ ಹಾಕಿಲ್ಲ ಅದು? ಅಲ್ಲ, ಅದಕ್ಕೆ ಈಗ ಬರ್ದಲ್ಲ, ಅದಕ್ಕೆ ಕೊಳೆರೋಗ ಒಂದು ಕಡೆ ಬಂದಿಲ್ಲ ಬಿಡ್ರಿ. ಹೌದೇನಾ? ಯಾವ ಸ್ಪ್ರೇ ಕೊಟ್ರಿ ನೀವು? ಸ್ಪ್ರೇ ಕೊಟ್ಬಿಟ್ಟಿರ? ರಿಸಲ್ಟ್ ಬಂತಾನೆ ಚೆನ್ನಾಗಿ? ಹೌದಾ? ಹೆಂಗಿಂಗವೆ ಗ್ರೋ ಇವೆಲ್ಲ? ಒಂಥರ ಕಾಪಿ ಪುಡಿ ರಸ್ತಂಗವೆ, ಹೆಂಗ್ ನಂಬದ? ನನಗೆ ಡೌಟ್ ಆಗ್ಬಿಡದಪ್ಪ, ಅದು ಏನನ್ನ ಗೊತ್ತಾಗಲ್ದು. ಹೌದಾ? ನಾನು ಅದಕ್ಕೆ ನಾನು ಅವ್ರು ನಮ್ಮನ್ನಲ್ಲ ಕೊಡಪ್ಪ, ಯಾರು ಬೆಳೆದ್ರ ಕೇಳಪ್ಪ, ರೈತರ ನಂಬರ್ ಕೊಡಪ್ಪ, ನೀವು ವ್ಯಾಪಾರಕ್ಕೆ ಬಂದರೆ ಇಸ್ಕೊಂಡು ಹೋದ್ರಿ ಅಂತವ. ಎಷ್ಟ? 10 ಚೀಲ ಹಾಕ್ಬಿಟ್ಟು 200 ಚೀಲ. ಹಾ,
ಅವನೇನು ಮಾಡಿಲ್ಲ ಐತ ಈಗ ಹೂವ ಜಾಸ್ತಿ ಬಂದವ ಕಣ್ ಜಾಸ್ತಿ ಬಂದವ ಹೌದೇ ಬಿಡ್ ಮಾಡ್ತೀನಿ ಫಸ್ಟ್ ಏನ್ ಕೊಟ್ಟಣ ಫಸ್ಟ್ ಏನ್ ಕೊಡ್ಬೇಕಣ ಈಗ ನಾನು ಏನು ಮಾಡಿಲ್ಲ ಮಣ್ಣು ಹಾಕ್ತೀನಿ ಇವಾಗ ಈ ಮಣ್ಣು ಹಾಕ್ಸ್ಬಿಟ್ಟಿನಿ ನಮ್ದಿಲ್ಲಿ ಶಾಂತಿರಾಮ ಹಾಸನ ನೋಡಿರ ನಿಮ್ದು ಯಾವ್ರ ಕಮಲಾಪುರ ಹೌದ್ರ ನೀವು ನಮ್ಮಂಗೆ ಹುಚ್ಚು ಹೇಳಿ 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 ಇಲ್ಲಾರ ಹೌದೇ ಅಲ್ಲ ಈಗ ಬಿಡ್ಲೇ ಬೆಂಚಿಂಗ್ ಮಾಡ್ಲೆ ಬೆಂಚಿಂಗ್ ಮಾಡ್ಲ ಏನೇನ ಕೇಳಿ ಒಂದ್ ಬ್ಯಾರ್ಲಿಗೆ ಹಲೋ ಒಂದ್ ಬ್ಯಾರ್ಲಿಗೆ ಏನೇನ ಕೇಳಿ ಇಲ್ಲ ಅದಕ್ಕೆ ಕೊಟ್ಟಲ್ಲ ಕೇಳ್ಬೇಕಾರೆ ನಿಮ್ಮನ್ನ ಕೇಳ್ ತಗೊಂಬೇಕ ಬ್ಯಾರ್ಲಿಗೆ ಅರ್ಧ ನೈಟ್ರೇಕಿಂಗ್ ಅರ್ಧ ಗ್ರೋ ಅಷ್ಟೇ ಹಲೋ ಅಣ್ಣ ಹೇಳಿ ಗ್ರೋ ಎಷ್ಟು ಹಾಕ್ಯಬೇಕಣ್ಣ ಗ್ರೋ ಅರ್ಧ ಸಾಕ ರಂಜಿಂಗೆ ಒಂದು ಬ್ಯಾರ್ಲಿಗೆ ಬೇಜನ ನೈ ಪೆಡಲ್ 90 ಅಂತ ಅಂತಾರಲ್ಲ ಅದು ಗಮ್ಮು ಅಷ್ಟೇ ಸಾಕ ಬ್ಯಾರ್ಲಿಗೆ ಈಗ ಪ್ರೀಮಿಯಮ್ ಗ್ರೋ ಅರ್ಧ ಸಾಕ ಅದು ಇದು ನೈಟ್ರೇಕಿಂಗ್ ಅರ್ಧ ಲೀಟರ್ ಸಾಕ ಒಂದೇ ಸಲ ಕೊಟ್ಟು ಸಾಕದ ಏನಣ್ಣ ಗೊಬ್ಬರ ಈಗ ಒಂದು 10-20 ಹಾಕಿನಿ ಅಷ್ಟೇ ಫಸ್ಟ್ ಒಂದು ಭೂಮಿ ಪವರ್ ಒಂದು 12 ಕೆಜಿ ಹಾಕಿದ್ದೆ 20 ಚಿಲ್ಕ ಹೌದೇ ಮತ್ತೆ ಮ್ಯಾಕ್ ಯಾವ್ದು ಸ್ಪ್ರೇ ಮಾಡಿದ್ರಿ ನೀವು ಗ್ರೋ ಅಲ್ಲ ಈಗ ಡೆವಲಪ್ಮೆಂಟ್ಗೆ ಏನು ಹೊಡೆದಿಲ್ಲ ಅಲ್ಲ ಕಣ್ಣ ಹೋದ ವರ್ಷದ್ದು ಹೋದ ವರ್ಷದ್ದು ಸರಿ ಬಿಡ್ರಿ ಅಣ್ಣ ಮಾಡ್ತಾ ಇರ್ತೀನಿ ಮಾಹಿತಿ ಕೊಡ್ರಿ ನಿಮ್ಮ ಹೆಸರಣ್ಣ ನಾವೆಲ್ಲ ನಾವು ರೈತರು ಹಳ್ಳಿಲಿ ಇದ್ದೀವಿ ನಾವು ಅಷ್ಟು ಬುದ್ಧಿವಂತರಲ್ಲ ಈಗ ನೀವು ಹೇಳ್ಬಿಟ್ರೆ ನಾವು ಕೇಳ್ತೀವಣ ಗೊತ್ತಾಗಲ್ಲ ಇವರು ನಮಗೆ ಮೋಸ ಮಾಡ್ತಾರೆ ಅಂತ ಭಯ ಆಯ್ತು ಯೂಟ್ಯೂಬಲ್ಲಿ ಸರಿ ಧೈರ್ಯವಾಗಿರೋ ದುಡ್ಡಣ್ಣ ಧೈರ್ಯವಾಗಿರೋ ನಾವೇನು ಸಾವುಕಾರ ಬೇದರಿಕೆ ಆಗ್ತಿದ್ದೇವೆ